ಉಡುಪಿ ಜಿಲ್ಲೆಯ ಹೆಜಮಾಡಿಯಲ್ಲಿ ಸುಮಾರು 1000 ವರ್ಷಗಳ ಇತಿಹಾಸವಿರುವ ಸುಂದರ ರಮಣೀಯ ದೇವಾಲಯವೊಂದಿದೆ. ಈ ದೇವಾಲಯವು ಹೊಯ್ಸಳ ವಿಜಯನಗರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬ ಪ್ರತೀತಿಯನ್ನು ಹೊಂದಿದೆ. 14-15 ಶತಮಾನದ ಭೂದಾನದ ಶಾಸನ, 200 ವರ್ಷಗಳಷ್ಟು ಹಳೆಯ ರಥ ಈ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿವೆ. ಹಲವು ವಿಶೇಷತೆಗಳನ್ನೊಳಗೊಂಡ ಶಿವನ ಸನ್ನಿಧಾನವೊಂದರ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಉಡುಪಿ ಜಿಲ್ಲೆಯ ದಕ್ಷಿಣ ಭಾಗದ ತುತ್ತ ತುದಿಯ ಗ್ರಾಮ ಹೆಜಮಾಡಿ. ಇಲ್ಲಿನ ಗ್ರಾಮ ದೇವರು ಪಾಶುಪತಧಾರಿ ಶ್ರೀ ಮಹಾಲಿಂಗೇಶ್ವರ. ಉಡುಪಿಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಈ ದೇಗುಲದಲ್ಲಿ ಹಿಂದೆ ಕರಾಸುರನು ಇಷ್ಟಾರ್ಥ ಸಿದ್ಧಿಗಾಗಿ ಹರನನ್ನ ಒಲಿಸಲು ತಪಸ್ಸು ಮಾಡಿದ್ದನೆಂಬ ಪ್ರತೀತಿ ಇದೆ. ಬಲು ಅಪರೂಪದ ಗಜಪೃಷ್ಠಾಕೃತಿಯ ಗರ್ಭಗುಡಿ ಹೊಂದಿರುವ ಮಹಾಲಿಂಗೇಶ್ವರನ ಸನ್ನಿಧಿ ಇದಾಗಿತ್ತು. ಉಡುಪಿ ಪುತ್ತಿಗೆ ಮಠದ ಯತಿಗಳಾಗಿದ್ದ ಶತಾಯುಷಿ ಶ್ರೀ ಸುಧೀಂದ್ರ ತೀರ್ಥರು ಹಾಗೂ ಸುಜ್ಞಾನೇಂದ್ರ ತೀರ್ಥರು ಆರಾಧಿಸಿದ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯದ ಹೊರಾಂಗಣದಲ್ಲಿ ಪಂಚ ದೈವಗಳು ನೆಲೆಸಿದ್ದು ನಂಬಿ ಬಂದ ಭಕ್ತರ ಇಷ್ಟಾರ್ಥ ಈಡೇರಿಸುವ ಶಕ್ತಿ ಕೇಂದ್ರವಾಗಿ ಅನೇಕ ವರ್ಷಗಳಿಂದ ಭಕ್ತರನ್ನ ಮುನ್ನಡೆಸುತ್ತಿದೆ ಈ ಈಶ್ವರನ ಕ್ಷೇತ್ರ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿ. ನನ್ನ ಹೆಸರು ಆನುವಂಶಿಕ ಅರ್ಚಕರಾದ ಶ್ರೀ ಪದ್ಮನಾಭಾಚಾರ್ಯರು. ಇದು ಬಹಳ ಪುರಾತನ ದೇವಸ್ಥಾನ, ಇತಿಹಾಸ 1200 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಪುರಾವೆಯಲ್ಲಿ ಕಾಣಬರುತ್ತದೆ. ಮಹಾಶಿವರಾತ್ರಿ ದಿವಸ ಧ್ವಜಾರೋಹಣ, ಆರನೇ ದಿವಸ ಹಗಲು ರಥೋತ್ಸವ, ರಾತ್ರಿ ರಥೋತ್ಸವ, ಅದೇ ದಿವಸ ರಾತ್ರಿ ಕವಾಟ ಬಂಧನ, ಮರು ದಿವಸ ಬೆಳಿಗ್ಗೆ 7ನೇ ದಿವಸ ಕವಾಟ ಉದ್ಘಾಟನೆ, ಸಂಜೆ 7 ಗಂಟೆಗೆ ಅವಭೃತ ಸ್ನಾನ, ಮರು ದಿವಸ ಪ್ರಾತಃ ಕಾಲ ಧ್ವಜ ಅವರೋಹಣ. ಹೀಗೆ ಇಲ್ಲಿ 7 ದಿವಸ ರಥೋತ್ಸವ, 8ನೇ ದಿನ ಮಹಾಸಂಪ್ರಕ್ಷಣೆ ನಡೆಯುತ್ತದೆ. ಇಲ್ಲಿ ಪ್ರತಿ ಸೋಮವಾರ ವಾರದಲ್ಲಿ ಶನಿವಾರ ಬಹಳ ವಿಶೇಷ ಪೂಜೆ ನಡೆಯುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಗಕ್ಕೆ ಬಂದು ಇಲ್ಲಿ ಪ್ರತಿನಿತ್ಯ ಆಗುವ ಸೇವೆಗಳು ಕಾರ್ತಿ ಪೂಜೆ, ರುದ್ರಾಭಿಷೇಕ, ಕರ್ಪೂರಾರತಿ, ವಿಶೇಷ ದಿವಸಗಳಲ್ಲಿ ರಂಗಪೂಜೆ, ಹೂವಿನ ಪೂಜೆ, ಏಕಾದಶಿ ಪೂಜೆ, ರುದ್ರಾಭಿಷೇಕ ಪೂಜೆ ಇಲ್ಲ ಇದು ನಡೆಯಲ್ಪಡುತ್ತದೆ. ಮೇಷ ತಿಂಗಳಲ್ಲಿ ಚೈತ್ರ ಮಾಸದಲ್ಲಿ 30 ದಿನ ವಸಂತ ಪೂಜೆಯು, ಈಗ ಧನುರ್ಮಾಸದಲ್ಲಿ 30 ದಿನ ಧನುಪೂಜೆಯು, ಹಾಗೆ ನವರಾತ್ರಿ 9 ದಿವಸದಲ್ಲಿ ಮಹಾದೇವಿ ಪೂಜಾದಿ ಸೇವೆಗಳು ನಡೆಯುತ್ತದೆ. ಇವಾಗ ಸುಗುಣೇಂದ್ರ ತೀರ್ಥ ಶ್ರೀ ಪಾದರು ಇಲ್ಲಿಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುತ್ತಾರೆ. ಅವರಿಂದ ಒಂದು ಕಮಿಟಿ ನೇಮಕ ಮಾಡಿ ಈಗ ದೇವಸ್ಥಾನ ನಡೆಯುತ್ತದೆ. ಈ ದೇವಸ್ಥಾನ ಗಜಪೃಷ್ಠ ಆಯದ ದೇವಸ್ಥಾನ. ಇದು ಸಾಧಾರಣ ಅಂದರೆ ಇಲ್ಲಿ ವಿಶೇಷ ಏನೆಂದರೆ ಇಲ್ಲಿ ತೀರ್ಥ ಮಂಟಪದಲ್ಲಿ ನಂದಿ ಇಲ್ಲದ ಕಾರಣ, ಅದು ಗಣಪತಿ ಪ್ರತಿಷ್ಠೆಯೂ ಇಲ್ಲದ ಕಾರಣ ಇದು ಇಂಥ ದೇವಸ್ಥಾನ ಕಾಶಿಗೆ ತುಲ್ಯ ಸಮಾನ ಅಂತ ಹೇಳ್ತಾರೆ. ಕಾಶಿಯಲ್ಲಿ ಕೂಡ ಹೀಗೆ ಅಂತ ಹೇಳ್ತಾರೆ. ಇಲ್ಲಿಗೆ ನಾವು ಬರಬೇಕಾದರೆ ಮಂಗಳೂರಿನಿಂದ ಬರುವುದಾದರೆ ಮೂಲ್ಕಿ ಹತ್ತಿರ ಟೋಲ್ ಗೇಟ್ ಹೆಜಮಾಡಿ ಟೋಲ್ ಗೇಟ್ ಹತ್ರ ಒಳಗಡೆ ಪೂರ್ವದಿಗೆ ಬರಬೇಕು. ಹಾಗೂ ಉಡುಪಿಯಿಂದ ಬರುವುದಾದರೆ ಪಡುಬಿದ್ರಿಗಾಗಿ ಟೋಲ್ ಗೇಟ್ ಸಮೀಪ ಒಳಗೆ ಈ ದೇವಸ್ಥಾನಕ್ಕೆ ಪೂರ್ವಾಭಿಮುಖವಾಗಿ ಬರಬೇಕು. ಉಡುಪಿಗೆ ಬಂದವರು ತಪ್ಪದೆ ಹೆಜಮಾಡಿ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೂ ಭೇಟಿ ನೀಡಿ ಪರಶಿವನ ಕೃಪೆಗೆ ಪಾತ್ರರಾಗಿ. ಜೀವನಾಡಿ